ಪುನೀತ್ ರಾಜ್ಕುಮಾರ್ ನಟನೆಯ ಜೇಮ್ಸ್ ಚಿತ್ರವು ತೆರೆಕಂಡು 20 ದಿನಗಳಾಗಿದೆ ಫ್ರೆಂಡ್ಸ್. ಈ ಹಿನ್ನೆಲೆಯಲ್ಲಿ ಚಿತ್ರ ಸಕ್ಸಸ್ ಮೀಟ್ ಹಮ್ಮಿಕೊಂಡಿದೆ. ಈ ಸಂದರ್ಭ ಚಿತ್ರತಂಡ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದು ಪುನೀತ್ ಧ್ವನಿಯಲ್ಲಿಯೇ ಜೇಮ್ಸ್ ಚಿತ್ರವನ್ನು ಪ್ರದರ್ಶಿಸುವಾಗಿ ಹೇಳಿದೆ ಫ್ರೆಂಡ್ಸ್. ಪುನೀತ್ ರಾಜ್ಕುಮಾರ್ ನಟನೆಯ ಜೇಮ್ಸ್ ಚಿತ್ರ ಮಾರ್ಚ್ 17ರಂದು ತೆರೆಕಂಡಿತ್ತು. ಪುನೀತ್ ನಾಯಕರಾಗಿ ನಟಿಸಿದ್ದ ಕೊನೆಯ ಚಿತ್ರ ಅವರ ಜನ್ಮದಿನದಂದು ರಿಲೀಸ್ ಆಗಿದ್ದಲ್ಲದೆ ಅಭಿಮಾನಿಗಳಿಂದ ಪ್ರೀತಿಯ ಸ್ವಾಗತ ಪಡೆದುಕೊಂಡಿತ್ತು. ಇದೀಗ ಚಿತ್ರವು ತೆರೆಕಂಡು 25 ದಿನಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ಸಕ್ಸಸ್ ಮೀಟ್ ಹಮ್ಮಿಕೊಂಡಿದೆ. ಚೇತನ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದ ಜೇಮ್ಸ್ ಚಿತ್ರವನ್ನ ಕಿಶೋರ್ ಎತ್ತಿಕೊಂಡ ನಿರ್ಮಾಣ ಮಾಡಿದರು. ನಾಯಕಿಯಾಗಿ ಪ್ರಿಯಾ ಆನಂದ್ ನಟಿಸಿದರು. ಏಪ್ರಿಲ್ 14ರಂದು ಜೇಮ್ಸ್ ಓಟಿಟಿಯಲ್ಲಿ ರಿಲೀಸ್ ಆಗಿತ್ತು. ಆದಾಗ್ಯೂ ಕೂಡ 50ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಜೇಮ್ಸ್ ಸಿನಿಮಾ ಈಗಲೂ ಪ್ರದರ್ಶನವಾಗ್ತಿದೆ. ಫ್ರೆಂಡ್ಸ್, ಏನು ಅಪ್ಡೇಟ್ ಅಂತ ತಿಳ್ಕೊಳ್ಳೋಣ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಪ್ಪು ನಟಿಸಿದ ಜೇಮ್ಸ್ ಚಿತ್ರದ ಪಾತ್ರಕ್ಕೆ ಪುನೀತ್ ಅವರ ಧ್ವನಿಯನ್ನು ಸೇರಿಸಲಾಗ್ತಿದೆ. ಫ್ರೆಂಡ್ಸ್, ಪುನೀತ್ ಅವರ ಧ್ವನಿಯಲ್ಲಿಯೇ ಜೇಮ್ಸ್ ಪ್ರದರ್ಶನ ಕಾಣಲಿದೆ. ತಂತ್ರಜ್ಞಾನ ಬಳಸಿ ಇಂಥದ್ದೊಂದು ಪ್ರಯತ್ನವನ್ನು ಚಿತ್ರತಂಡ ಮಾಡ್ತಾ ಇದೆ. ಫ್ರೆಂಡ್ಸ್, ಇದೇ ಶುಕ್ರವಾರದಿಂದ ಅಭಿಮಾನಿಗಳು ಹೊಸ ರೂಪದಲ್ಲಿ ಜೇಮ್ಸ್ ಅನ್ನ ಕಣ್ತುಂಬಿಕೊಳ್ಬಹುದು. ಫ್ರೆಂಡ್ಸ್, ಏಪ್ರಿಲ್ 22ರಿಂದ ಅಪ್ಪು ಧ್ವನಿಯಲ್ಲಿ ಜೇಮ್ಸ್ ಚಿತ್ರವನ್ನ ಸೇರಿಸಲಾಗುತ್ತಿದ್ದು ಅಂದಿನಿಂದ ಹೊಸ ರೂಪದಲ್ಲಿ ಪ್ರೇಕ್ಷಕರಿಗೆ ಜೇಮ್ಸ್ ಲಭ್ಯವಾಗಲಿದೆ. ಈ ಬಗ್ಗೆ ನಿರ್ದೇಶಕ ಚೇತನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಜೇಮ್ಸ್ ಚಿತ್ರ ನಮ್ಮ ಅಪ್ಪು ವಾಯ್ಸ್ನಲ್ಲಿ ಏಪ್ರಿಲ್ 22ರಂದು ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಪ್ರದರ್ಶನಗೊಳ್ತಾ ಇದೆ. ಫ್ರೆಂಡ್ಸ್, ನೀವು ಕೂಡ ನಮ್ಮ ಜೇಮ್ಸ್ ಚಿತ್ರವನ್ನ ಅಪ್ಪು ಸರ್ ವಾಯ್ಸಲ್ಲಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.